ಇರೋಣ ಇರೋಣ ಇರೋಣ, ನೂರಾರು ವಿಡಿಯೋಗಳು ನೋಡಿ ಸಾಕಾಗಿದೆಯಲ್ಲ ಕಾರ್ ವಿಡಿಯೋಗಳು. ಈ ಸರಿ ಮತ್ತೆ ಎಂಡಿ ಕಾರ್ಸಿಗೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಪ್ರೈಸಿಂಗ್ ಯಾವ ತರ ಇದೆ ಕಾರ್ಗಳದು? 2,55,000 ಒಂದಾ ಸಿಟಿ ಸೋಲ್ಡ್ ಆಯ್ತು ಆಗ್ಲೇ. ವರ್ಣ ಹೌದಣ ಆಯ್ತಣ. ಏನೋ 270 ಇಯಾನ್ ಹೌದಣ. 5,90,000 ಜೆಟ್ಟ ಹೌದಣ. 2,85,000 ರೂಪಾಯಿಗೆ ನಿಸ್ಸಾನ್ ಸನ್ನಿ. 3,85,000 ರೂಪಾಯಿಗೆ ರ್ಯಾಪಿಡ್. ಅತ್ತಿದ್ರೆ 4,00,000 ಲೋನ್ ಆಗುತ್ತೆ. 5,25,000 ರೂಪಾಯಿಗೆ ರೆನಾಲ್ಡ್ ಡಸ್ಟರ್ ಸಿಗ್ತಾ ಇದೆ. ರಿಡ್ಜ್ ಯುಪಿ ರಿಜಿಸ್ಟ್ರೇಷನ್ ವಿತ್ NOC 285. ಕಾರ್ಗಳ ರೇಟ್ ನೋಡಿದ್ರೆ ಮಜಾ ಬರ್ಬೇಕು ಸರ್. 17 ಬೆಲೋನು 5,50,000 ತಗೊಂಬನ್ನಿ. ವರ್ಣ ತಗೊಂಡೋಗಿ ಪಕ್ಕ ಅಲ್ಲ ನಮ್ಗೆ ತಲೆ ಕಿಟ್ಟು ಕೆರ ಹಿಡ್ದೋಗಿದಣ್ಣ. ಕಾರ್ ವಿಡಿಯೋ ನೋಡಿ 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 ಕಸ್ಟಮರ್ಗೆ ಹೆಂಗನ್ಸಲ್ಲಣ. ಇಲ್ಲಿ ಬಂದ್ರೆ 1,00,000 ಅಂತ, ಈ ವಿಡಿಯೋ ನೋಡ್ಕೊಂಡ್ ಬಂದ್ರೆ 50,000 ಅಂತೆ. ಏನ್ ಮೀನ್ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಶೋರೂಮ್ ಅಣ್ಣ. ಒಂದ್ ಬೆಳೆ ಇದೆ ಕಾರ್ಗಂದ್ರೆ ಕ್ವಾಲಿಟಿ ಯಾವ ತರ ಇರುತ್ತೆ ಆ ತರ ಪ್ರೈಸಿಂಗ್ ಇರುತ್ತೆ. 100% ಆಕ್ಸಿಡೆಂಟ್ ಇಲ್ಲ, ವಾರಂಟಿ ಸಮೇತ ಗಾಡಿ ಕೊಡ್ತೀವಿ. ಕಮ್ಮಿ ಸಿಗ್ತಾ ಇದೆ ಅವಾಗ ತಗೊಳ್ಳಿ, ನಮ್ಮ ಹತ್ರ ಆ ತರ ಗಾಡಿ ಇಲ್ಲ. ಕ್ವಾಲಿಟಿ ಕಾರ್, ಕ್ವಾಲಿಟಿ ಕಾರ್ ಬೇಕಾ ಬನ್ನಿ ತಗೊಳ್ಳಿ. ಅಷ್ಟೇ ಅಷ್ಟೇ ಪಕ್ಕ ಪಕ್ಕ. 17 ಮಾಡ್ಲು ಹೋಂಡಾ ಸಿಟಿ 9,00,000. 6,70,000 6,70,000 ವಿತ್ ಲೋನ್ ಅಣ್ಣ. ಟಿಯಾಗೋ ಇದು 4,65,000 ಕ್ಲೋಸ್ ಮಾಡ್ಕೊಂಡು. 4,65,000 ತಿರುಗ್ಸೋಣ ಕ್ಯಾಮ್ರಾ ಫುಲ್ ಸ್ಪೀಡ್ ಆಗಿ ತಿರುಗ್ಸೋಣ. ಈ ಕಡೆಗೆ ಹಂಗೆ ನೋಡಿದ್ರಣ್ಣ ಎಲ್ಲ 3,00,000 1,00,000 ಅಣ್ಣ ಎಲ್ಲ ಕಡೆ ಸಿಗುತ್ತೆ. ಐಎನ್ಡಿ ಕಾರ್ಸ್ ಅಲ್ಲಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾರಂತ. ಬೇಕಾದ್ರೆ ಡೈರೆಕ್ಟ್ ಬಂದು ಚೆಕ್ ಮಾಡ್ಕೊಳ್ಳಿ ಅಣ್ಣ. ಪ್ರೈಸಿಂಗ್ ಅಲ್ಲಿ ಪಕ್ಕ ಅಣ್ಣ. ಅಣ್ಣ ಐಲೆಟ್ಸ್ ನೋಡಿದ್ರ ಬಹಳ ದಿನದ ನಂತರ ಮತ್ತೆ ಐಎನ್ಡಿ ಕಾರ್ಸಿಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ ಐಎನ್ಡಿ ಕಾರ್ಸ್ ಅಲ್ಲಿ ಸುಮಾರು ಕಾರ್ಗಳು ಬಂದಿದ್ದಾವೆ ಇವತ್ತಿನ ವಿಡಿಯೋದಲ್ಲಿ ನೋಡಿ. ಬೋರ್ಡ್ ಮೇಲೆ ನೋಡ್ತಾ ಇರ್ಬೋದು, ದೇಹ ಮಣ್ಣಿಗಾದ್ರೆ ಜೀವ ಕನ್ನಡಕ್ಕೆ ಅಂತ ಕೂಡ ಟ್ಯಾಗ್ ಲೈನ್ ಹಾಕಿದ್ದಾರೆ ಐಎನ್ಡಿ ಕಾರ್ಸ್ ಅಲ್ಲಿ. ಬನ್ನಿ ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಒಂದು ರೇಂಜಿಗೆ ಐಡಿಯಾ ಬಂದಿರುತ್ತೆ. ಶೋರೂಮ್ ನೆನಪಾಗಿರುತ್ತೆ, ಹಾಗೆ ಇಲ್ಲೂ ಕೂಡ ಇದ್ದಾರೆ. ಇವ್ರು ನೋಡಿದ ಮೇಲೆ ಕೂಡ ಗೊತ್ತಾಗಿರುತ್ತೆ ಸರ್. ಸರ್ ತಲೆ ಕೆಟ್ಟು ಕೆರೆ ಹಿಡಿದೋಗಿದೆ ಅಂತ ಹೇಳಿದ್ರೆ ಸರ್ ವಿಡಿಯೋ ನೋಡಿ 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 ಸರ್. ಏನ್ ಸರ್ ಒಂದ್ ಬೆಳೆ ಇಲ್ವಾ ಗಾಡಿ ಅಂದ್ರೆ? ನಿಮಗೆ ತಲೆ ಕೆಟ್ಟು ಕೆರೆ ಹಿಡಿದ್ರು ಪರವಾಗಿಲ್ಲ, ನನಗೆ ಹಿಡಿದ್ರು ಪರವಾಗಿಲ್ಲ. ಕಸ್ಟಮರ್ಗೆ ಈ ವಿಡಿಯೋನ ನೋಡಿ ಅನ್ಸಬಾರ್ದು ಅಷ್ಟೇನೆ. ಖಂಡಿತ ಅನ್ಸಲ್ಲ ಸರ್. 1:1 ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. 1:1 ಮಾತಲ್ಲಿ ಹೌದಣ್ಣ, ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಇದೆ, ಇಂಥ ಮಾಡಲ್ ಇಂಥ ಪ್ರೈಸ್ಗೆ ಆಗುತ್ತೆ. ಆರಾಮಾಗಿ ಬನ್ನಿ ಒಂದ್ಸರಿ ವಿಸಿಟ್ ಮಾಡ್ಲಿ, ಗಾಡಿಗಳು ಕ್ವಾಲಿಟಿ ನೋಡಿ, ಪ್ರೈಸಸ್ ಚೆಕ್ ಮಾಡ್ಲಿ, ಇಷ್ಟ ಆದ್ರೆ ತಗೊಂಡೋಗಿ. ಅದೇ ರೀತಿ ಐಎನ್ಡಿ ಕಾರ್ಸ್ದು ಕೂಡ ಸುಮಾರು ವಿಡಿಯೋಗಳಿದೆ ಯೂಟ್ಯೂಬ್ ಅಲ್ಲಿ. ಯೂಸ್ ಕಾರ್ಸ್ ಅಂತ ಹೊಡೆದ್ರೆ 1,000 ವಿಡಿಯೋ ಬರಬಹುದು, ಅದ್ರಲ್ಲಿ ಒಂದ್ ವಿಡಿಯೋ ನಿಮ್ಗೆ ಬಂದೇ ಬರುತ್ತೆ. ಬಂದೇ ಬರುತ್ತೆ, ಅಷ್ಟು ವಿಡಿಯೋಸ್ಗಳಿದೆ ಯೂಟ್ಯೂಬ್ ಅಲ್ಲಿ. ಹೌದು ಆಯ್ತಾ, ಹೌದು. ಈ ವಿಡಿಯೋ ಏನ್ ಸ್ಪೆಷಲ್? ನಮ್ಮ MVP ಕನ್ನಡ ಚಾನಲ್ ಅಲ್ಲಿ ತುಂಬಾ ದಿನದ ನಂತರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ MVP ಚಾನಲ್ ಅಲ್ಲಿ ಯಾವಾಗ ವಿಡಿಯೋ ಮಾಡ್ತೀವಿ ಒಂದ್ ಸ್ಪೆಷಲ್ ವಿಡಿಯೋನೇ ಸ್ಪೆಷಲ್ ಇರುತ್ತೆ. ಯಾಕಂದ್ರೆ ನಾವು ಕಸ್ಟಮರ್ಗೆ ತಿಳಿಸೋದು, ಗಾಡಿ ಬಗ್ಗೆ ತಿಳಿಸೋದು, ಪ್ರೈಸಿಂಗ್ ತಿಳಿಸೋದು, ಕ್ವಾಲಿಟಿ ತಿಳಿಸೋದು, ಅದು ಫಸ್ಟ್ ಆಫ್ ಆಲ್ ಸ್ಪೆಷಲ್. ಇನ್ನೇನು ಮೇನ್ ಸ್ಪೆಷಲ್ ಅಂದರೆ ಹೈಲೈಟ್ ಏನು ಮಾಡಬೇಕಂದ್ರೆ ನಾವು 3 ವರ್ಷ ಇಂಜಿನ್ ವಾರಂಟಿ ಕೊಡ್ತೀವಿ. ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀವಿ. ಪ್ರೈಸಿಂಗು ಈಗ ಆಲ್ಮೋಸ್ಟು ಈಗ ಲಾಸ್ಟ್ ವಿಡಿಯೋನ ನಾನು ಮಾಡಿರ್ಬೋದು, ಒಂದು ಸ್ವಲ್ಪ 10,000 ಜಾಸ್ತಿ ಆಗಿರ್ಬೋದು. ಅದರಿಂದ ಒಂದು 10,000 ಇನ್ನೂ ಕಮ್ಮಿ ಕೊಡ್ತಾ ಇದ್ದೀನಿ ನಿಮ್ಮ ವಿಡಿಯೋದಲ್ಲಿ. ಈಗ ಕಂಪೇರ್ ಟು ಪಾಸ್ಟ್ ವಿಡಿಯೋಸು ನಮ್ಮ ಚಾನಲಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ಕಾರ್ಗಳನ್ನ ಕೊಡ್ತಾ ಇದ್ದೀರಿ. ಅದೇ ಸ್ಪೆಷಲ್. ಮೂರು ವರ್ಷ ಇಂಜಿನ್ ವಾರಂಟಿ ಸಮೇತ ಇಂಜಿನ್ ವಾರಂಟಿ ಕೊಡ್ತಾ ಇದ್ದೀನಿ. ಅಣ್ಣ ನಾನು ಸಿಂಪಲ್ ಒಂದೇ ಒಂದು ಮಾತು ಹೇಳೋದು, ಗಾಡಿ ತಗೋಬೇಕಂತ ಇದೆಯಾ, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲರ ಮೇಲೆ ಬ್ಲೇಮ್ ಮಾಡಂಗಿಲ್ಲ. ಬನ್ನಿ ಗಾಡಿ ಚೆಕ್ ಮಾಡಲಿ, ಶೋರೂಮ್ ತಗೊಂಡೋಗ್ಲಿ, ಚೆಕ್ ಮಾಡಲಿ, ಎಲ್ಲ ಥರ ಕಂಫರ್ಟಬಲ್ ಆದರೆ ತಗೊಂಡೋಗ್ಲಿ. ನಾವು ಕೊಡ್ತಾ ಇರೋದು ಕ್ವಾಲಿಟಿ ಕಾರ್ಸು, ನಿಮಗೆ ಎಲ್ಲ ಥರ ಸರ್ಟಿಫೈಡು, 3 ವರ್ಷ ವಾರಂಟಿ ಸಮೇತ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಗಾಡಿಗಳು ನಾವು ಕೊಡ್ತೀವಣ. ಇಷ್ಟೇ ನಾನು ಹೇಳೋದು. ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡು ನೀವು ಜವಾಬ್ದಾರಿ ಆಗಿರಬೇಕು. ಒಂದು ಸೈಟ್ ಆಗಿರಲಿ, ಒಂದು ಕಾರ್ ಆಗಿರಲಿ, ಏನಾಗಿರುತ್ತೆ ಡಾಕ್ಯುಮೆಂಟ್ ಇರುತ್ತೆ. ಕಾರಿಗೆ RC ಕಾರ್ಡ್ ಆದರೆ ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇರುತ್ತೆ ಸೈಟ್ಗಳಿಗೆ. ಅದೇ ಥರನೇ ಪ್ರತಿಯೊಂದು ಡಾಕ್ಯುಮೆಂಟ್ ನಿಮಗೆ ಗೊತ್ತಿರಬೇಕು. ಆ ಕಾರ್ಗಳಿಗೂ ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಬೇಕು. ಒಂದು ಟೆಸ್ಟ್ ಡ್ರೈವ್ ಅಂತ ನೋಡಬೇಕು. 50,000 ಇದ್ರೆ ದುಡ್ಡೇ, 1,00,000 ಇದ್ರೆ ದುಡ್ಡೇ. ಎಲ್ಲ ಕಷ್ಟಪಟ್ಟಿದ್ದೆ ದುಡಿಯೋದು. ಹೋಗ್ಬೇಕಾಗಿತ್ತಲ್ಲ ಅಲ್ಲಿ ಅಂತ ಆಮೇಲೆ ಯೋಚನೆ ಮಾಡಬೇಡಿ. ಫಸ್ಟ್ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗ್ಲಿ. ಅಷ್ಟೇ ಅಷ್ಟೇ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಲೋನ್ ಆಗುತ್ತಾ? 100% ಲೋನ್ ಆಗುತ್ತೆ. ಎಲ್ಲ ಗಾಡಿಯಲ್ಲಿ ಆಲ್ಮೋಸ್ಟ್ ನಿಮಗೆ 3-4 ಲಕ್ಷ ವರೆಗೂ ಲೋನ್ ಆಗುತ್ತೆ. 1,00,000 ಇದ್ರೆ ನೀವು ತಗೊಂಬನ್ನಿ, ಅಥವಾ 50,000 ಇದ್ರು ತಗೊಂಬನ್ನಿ. ನಾನು ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿ ಕೊಡ್ತೀನಿ. ಅಷ್ಟೇ ಅಷ್ಟೇ ಸರ್. 50,000 ಇದ್ರು ಗಾಡಿ ಕೊಡ್ತೀರ, 1,00,000 ಇದ್ರೂ ಕೊಡ್ತೀವಿ. 1,00,000 ಅಂತಾನೆ ಇಟ್ಕೊಳ್ಳೋಣ. ಕೆಲವೊಂದಕ್ಕೆ ಆಗಲ್ಲ, ಆಗಲ್ಲ ಅಲ್ವಾ? 1,00,000 ಆ ಕಡೆ ಕಡೆ 10,000 15,000 ವೇರಿಯೇಷನ್ ಆಗ್ಬೋದು. ಆಗ್ಬೋದು. ಒಟ್ಟಿನಾಗೆ 3-4 ಲಕ್ಷ ಲೋನ್ ಆಗೇ ಆಗುತ್ತೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಗಾಡಿಗಳು ನೋಡ್ಬೋದು ಸರ್? ಎಲ್ಲ ತರ ಬ್ರ್ಯಾಂಡ್ಸ್ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ ಹೋಂಡಾ ಸಿಟಿಗಳು 15, 17, 10 ಎಲ್ಲ 5-4-5 ಹೋಂಡಾ ಸಿಟಿ ಇದೆ, 4-5 ರಾಪಿಡ್ ಇದೆ, ಇಸ್ಕೊಡೋದು, ಇಕೋ ಸ್ಪೋರ್ಟ್ಸು, ಡಸ್ಟರು, 7-ಸೀಟರ್ ಆಗಿರಲಿ, 5-ಸೀಟರ್ ಆಗಿರಲಿ, ಪೆಟ್ರೋಲು, ಡೀಸೆಲ್ಲು, ಎಲ್ಲ ಥರ ಬ್ರ್ಯಾಂಡಲ್ಲಿ, ಮರುತಿದಲ್ಲಿ, ಬೆಲೆನೂ ಆಗಿರಲಿ, ನಿಮಗೆ ಒಂದು ಬೆಸ್ಟ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹೌದು, ಇವ್ರು ಹೇಳಿದ್ದು ನಿಜ.
ಇವ್ರು ಹೇಳೋ ಪ್ರಕಾರ ಕ್ವಾಲಿಟಿ ಗಾಡಿ ಈ ರೇಟ್ಗೆ ಕೊಡ್ತಾವ್ರ ಅಂತ ಅನ್ಸಬೇಕು ವಿಡಿಯೋ ಅಷ್ಟೇ ಅಷ್ಟೇ ಅಲ್ವಾ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ತುಂಬ ದಿನದ ನಂತರ ಐ ಎನ್ ಡಿ ಕಾರ್ಸ್ ವಿಡಿಯೋ ಮಾಡಿರ್ತಾ ಇದ್ದೀನಿ. ಸೊ ಏನಕ್ಕಂದ್ರೆ ಸ್ವಲ್ಪ ದಿನದಿಂದ ನಾನು ಬ್ಯುಸಿ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾರ್ಗಳು ಶೋರೂಮ್ಗಳು ಕಡಿಮೆನೇ ಮಾಡಿದ್ದೀನಿ, ಯಾಕಂದರೆ ಟ್ರಸ್ಟೆಡ್ ಶೋರೂಮ್ಗಳಲ್ಲಿ ಅಷ್ಟೇ ಮಾಡಬೇಕು ಇನ್ನು ಮುಂದೆ ಅನ್ನೋದು ಕೂಡ ಡಿಸೈಡ್ ಆಗಿದ್ದೀವಿ. ಯಾಕೆಂದರೆ ನಿಮ್ಗೆ ಯಾವುದೇ ರೀತಿ ಆಗಿರ್ಬೋದು, ಒಂದು ಆರ್ ಸಿ ಟ್ರಾನ್ಸ್ಫರ್ ಆಗಿರ್ಬೋದು, ಗಾಡಿ ಕ್ವಾಲಿಟಿ ಆಗಿರ್ಬೋದು, ಅದ್ರ ಡೀಟೇಲ್ಸ್ ಹೇಳೋದಾಗಿರ್ಬೋದು, ನೀವು ಬಂದರೆ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದರೆ ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗೋದಕ್ಕೆ ಅದಕ್ಕೆ ನಾವು ನ್ಯಾಯ ಒದಗಿಸ್ದಂಗೆ ಆಗೋದು. ಆ ವಿಚಾರದಲ್ಲಿ ನೀವು ಮೊದಲಿಂದ ಮಾಡ್ಕೊಂಬಂದಿದ್ದೀರಾ, ಇನ್ನು ಮುಂದೆ ಮಾಡ್ತೀರಾ ಅನ್ನೋ ನಂಬಿಕೆ ಭರವಸೆ ನಮ್ಮಲ್ಲಿದೆ ಅಲ್ವಾ ಸರ್. ನಾವು ಆವಾಗಲೇ ಏನು ಓದಿದ್ದು ಬಂದ ಮೇಲೆ ದೇಹ ಮಣ್ಣಿಗಾದ್ರೆ ಹೇಳಿ ಕನ್ನಡಕ್ಕೆ. ಹೌದು, ನಾವು ದೇಹ ಮಣ್ಣಿಗಾದ್ರೂ ಐ ಎನ್ ಡಿ ಕಾರ್ಸ್ ಮಾತಂದ್ರೆ ಮಾತೆ ಅಷ್ಟೇ. ಏನು ಹೇಳ್ತೀವಿ ಆ ಹೆಸರು ಉಳಿಸ್ಕೊಂಡು ಹೋಗ್ತೀವಿ, ಮಣ್ಣಿಗಾದ್ರೆ ಹೆಸರು ಉಳಿಸ್ಕೊಂಡು ಹೋಗ್ತೀವಿ ಸರ್. ಅಷ್ಟೇ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಬನ್ನೇರುಘಟ್ಟ ರೋಡು, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು, ಅಕ್ಷರ ನಗರ ಅಲ್ಲಿ ಬರುತ್ತೆ ಸರ್. ವಾಟ್ಸ್ ಈ ನಂಬರ್ ಇರುತ್ತಲ್ಲ, ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ. ಅಷ್ಟೇ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಸರ್. ಇಂಟ್ರೊಡಕ್ಷನ್ ಮುಗಿದಿಲ್ಲ, ಗಾಡಿ ಡೀಟೇಲ್ಸ್ ನೋಡೋಣ. ಇದು ಬಿಗ್ ಬಾಸ್ ಆದ್ರೆ ಐ ಎನ್ ಡಿ ಕಾರ್ಸ್ ಹಬ್ಬ ಆ ಕಡೆ ಇದೆ, ಲೋ ಬಜೆಟ್ ಕಾರ್ಸ್ ಅಲ್ಲೂ ಕೂಡ ಸಿಗುತ್ತೆ ನಿಮ್ಗೆ, ಅಲ್ಲಿ ಹೋಗೋಣ. ಆಯ್ತು, ಅಲ್ಲಿ ಬನ್ನಿ ಸರ್, ಹೋಗೋಣ ಬನ್ನಿ. ಅಣ್ಣ ಹೈಲೈಟ್ಸ್ ನೋಡಿದ್ರೆ, ಇಂಟ್ರೊಡಕ್ಷನ್ ನೋಡಿದ್ರೆ, ಅಲ್ಲಿ ನೋಡ್ತಾ ಇದ್ರೆ ಅಣ್ಣ ಐ ಎನ್ ಡಿ ಕಾರ್ಸು ಅಲ್ಲಿಗೂ ಬರ್ತೀನಿ, ಅದಕ್ಕಿಂತ ಮುಂಚೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ಹೋಂಡಾ ಸಿಟಿ, ಐ ಟ್ವೆಂಟಿ, ಇಯಾನು ಮತ್ತು ಜೆಟ್ಟ ಎಲ್ಲ ತುಂಬ ಗಾಡಿಗಳಿದ್ದಾವೆ, ಲೋ ಬಜೆಟ್ ಗಾಡಿಗಳಿದ್ದಾವೆ. ಹೋಂಡಾ ಸಿಟಿ, ಹೋಂಡಾ ಸಿಟಿ 2007 ಮಾಡಲ್ಲ, ಸೆಕೆಂಡ್ ಓನರ್, ಲೋ ಬಜೆಟಲ್ಲಿ ಕೊಡ್ತೀನಿ ಅಣ್ಣ. 2,55,000 ಸರ್, 255 ಕ್ಲೋಸ್ ಮಾಡಲ್ಲ ಅಣ್ಣ. ಬೇಡ ಅಣ್ಣ, ಆಲ್ರೆಡಿ ಕಮ್ಮಿ ಕೊಡ್ತಾ ಇದೀವಿ. 2,50,000 ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಣ್ಣ, ಸ್ಲೈಟ್ಲಿ ಮಾಡ್ಕೊಡ್ತೀನಿ, ಜಾಸ್ತಿ ಆಗಲ್ಲ ಅಣ್ಣ. ಬಿಟ್ಟು 2,65,000 ಕ್ಲೋಸ್ ಮಾಡಿಕೊಡ್ತೀನಿ ಅಣ್ಣ. ವಿತ್ ಏನು ಅಣ್ಣ, 2016 ಮಾಡಲ್ಲ, ಸೆಕೆಂಡ್ ಓನರ್ ಅಣ್ಣ. ಡೀಸೆಲ್ ಅಣ್ಣ, ಡೀಸೆಲ್ ಗಾಡಿ. ಜಾಸ್ತಿ ಡೀಟೇಲ್ಸ್ ಬೇಕಣ್ಣ, ಕೆಳಗಿರೋ ನಂಬರ್ ಫೋನ್ ಹಾಕೋಣ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಸ್ವಿಫ್ಟ್ ಡಿಸೈರ್ ಅಣ್ಣ, ಶಿಫ್ಟ್ ಡಿಸೈರ್ 14 ಮಾಡಲ್ ಡೀಸೆಲ್ ಗಾಡಿ ಅಣ್ಣ, 2014 ಮಾಡಲ್ ಡೀಸೆಲ್ ಗಾಡಿ, 3.5 ಕೊಡೋಣ ಅಣ್ಣ. 3,50,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆನ್ ಟೇಬಲ್. ಹ್ಯುಂಡೈ ವರ್ನಾ ಅಣ್ಣ, ಹ್ಯುಂಡೈ ವರ್ನಾ ಸೇಲ್ ಆಯ್ತು ಅಣ್ಣ. ಇದು ಸೇಲ್ ಆಯ್ತಾ? ಹಾಗೆ ನೆಕ್ಸ್ಟ್ ವೀಕಲ್ಲಿ ಹೋಂಡಾ ಸಿಟಿ ಆಯ್ತು. ಆಲ್ಮೋಸ್ಟ್ ಈ ಕಡೆ ಬನ್ನಿ. ಯಾವುದಿದ್ದು ಸ್ಕೋಡಾ ರಾಪಿಡ ಸರ್? ಇದು ಆಕ್ಟೋವೇ ಅಣ್ಣ, 2014 ಮಾಡಲ್ಲೋ, 8.5 ಕೊಡೋಣ ಅಣ್ಣ. 8,00,000 50,000 ಆಗೋಣ. ಹಾಗೆ ಮೈಕ್ರಾ ಅಣ್ಣ, ಮೈಕ್ರಾ ಅಣ್ಣ, 2,50,000 2,50,000 11 ಮಾಡಲ್ಲ, ಸೆಕೆಂಡ್ ಓನರ್ ಅಣ್ಣ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ಹಾಗೆ ನೋಡೋಣ. ಕರ್ನಾಟಕ ಗಾಡಿ, ಗಾಡಿ ಕರ್ನಾಟಕ ಗಾಡಿಯ ಪಕ್ಕ ಕರ್ನಾಟಕ ಗಾಡಿ. ಹಾಗೆ ಸ್ಕೋಡಾ ರಾಪಿಡ್ ಕರ್ನಾಟಕ ರಾಪಿಡ್, 2011 ಮಾಡಲ್ಲ ಅಣ್ಣ, 285,000 ಕ್ಲೋಸ್. 2,85,000 ಪೆಟ್ರೋಲ್ ಡೀಸೆಲ್ ಅಣ್ಣ? ಪೆಟ್ರೋಲ್ ಗಾಡಿ ಅಣ್ಣ. ಹಾಗೆ ನಿಸಾನ್ ಸನ್ನಿ? ನಿಸಾನ್ ಸನ್ನಿ 2013 ಮಾಡಲ್ಲ ಅಣ್ಣ, ಡೀಸೆಲ್ ಗಾಡಿ 285,000 ಅಣ್ಣ. 13 ಮಾಡಲ್ಲ. ಸ್ಪೀಡ್ 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 ಜೆಟ್ಟ ಜೆಟ್ಟ ಅಣ್ಣ, 2013 ಮಾಡಲ್ಲ, 5,95,000 ಕೊಡ್ತೀನಿ ಅಣ್ಣ. ಅಣ್ಣ ಸೆಕೆಂಡ್ ಓನರ್ ಅಣ್ಣ? 13 ಮಾಡಲ್ಲ, ಸೆಕೆಂಡ್ ಓನರ್. ಹೌದಣ್ಣ. ಎಷ್ಟು? 5,95,000 ಅಣ್ಣ ಜೆಟ್ಟ. ಅದು 5,95,000 ವಿತ್ ಲೋನ್ ಆಗುತ್ತಾ? 100% ಆಗುತ್ತೆ. ಪಕ್ಕ ಕರ್ನಾಟಕ ಗಾಡಿ? ಪಕ್ಕ ಕರ್ನಾಟಕ ಗಾಡಿ. ಫೋರ್ಟ್ ಫಿಯೆಸ್ಟ, 1,85,000 2009 ಮಾಡಲ್ ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದಣ್ಣ. ಹಾಗೆ ಇಯಾನು ಅಣ್ಣ? ಇಯಾನ್ 2012 ಮಾಡಲ್ ಪೆಟ್ರೋಲ್ ವಿತ್ LPG, 250,000 ಕ್ಲೋಸ್ ಆಗುತ್ತೆ. ವಾಯ್ಸ್ ಬೇಕು, ವಾಯ್ಸ್ ಹೇಳಿ, ಅದು ಅರ್ಥ ಆಗಿದೆ. ನೆಕ್ಸ್ಟ್ ಸ್ಕೋಡಾ ಅಣ್ಣ? ಸ್ಕೋಡಾ ರಾಪಿಡ್ 2013 ಮಾಡಲ್, 385,000 ಆಗಿದೆ. 385,000. ಹೌದಣ್ಣ. ಯಾವ ಓನರ್? ಸೆಕೆಂಡ್ ಓನರ್ ಗಾಡಿ. ರೆನಾಲ್ಡ್ ಡಸ್ಟರ್ ಸಿಂಗಲ್ ಓನರ್ ಗಾಡಿ, 2014 ಮಾಡಲ್ ಟಾಪ್ ಎಂಡ್ RX-Z. ಈ ಗಾಡಿ ನಿಮ್ಗೆ 5,25,000 ಸಿಂಗಲ್ ಓನರ್ ಗಾಡಿ ಅಣ್ಣ. ಕೆಲವರು ನಂಬಲ್ ಅದಕ್ಕೆ ನಂಬರ್ ಇಲ್ಲೆಲ್ಲ ಲೋ ಬರ್ತೈತೆ ನೋಡ್ಕೊಂಡು. ಒಂದ್ ಟೈಮ್ ತಿರುಗ್ಸೋಣ ಕ್ಯಾಮ್ರಾ ಫುಲ್ ಸ್ಪೀಡ್ ಆಗಿ ತಿರುಗ್ಸೋಣ ಈ ಕಡೆಗೆ ಹಂಗೆ ನೋಡಿದ್ರೆ ಅಣ್ಣ. ಎಲ್ಲ 3,00,000, 2,00,000, 1,00,000 ಅಣ್ಣ ಎಲ್ಲ ಕಡೆ ಸಿಗುತ್ತೆ. ಐ ಎನ್ ಡಿ ಕಾರ್ಸ್ ಅಲ್ಲಿ ಏನೋ ಪ್ರೈಸಿಂಗ್ ಅಲ್ಲಿ ಕೊಡ್ತಾರಂತ, ಬೇಕಾದ್ರೆ ಡೈರೆಕ್ಟ್ ಬಂದು ಚೆಕ್ ಮಾಡ್ಕೊಳ್ಳಿ ಅಣ್ಣ. ಪ್ರೈಸಿಂಗ್ ಅಲ್ಲಿ ಪಕ್ಕ ಅಣ್ಣ. ಅಷ್ಟೇ, 285,000 ರಿಟ್ಸ್ ಕೊಡ್ತೀನಿ ಅಣ್ಣ ವಿತ್ NOC. UP ರಿಜಿಸ್ಟ್ರೇಷನ್. ಹೌದಣ್ಣ, ಅದಕ್ಕೆ ವಿತ್ NOC. ಹೌದಣ್ಣ. ಓ ಅಣ್ಣ, ಬಿಗ್ ಬಾಸ್ಗೆ 100% ಬನ್ನಿ ಅಂತ. ಐ ಎನ್ ಡಿ ಕಾರ್ಸ್ ಓ ಅಣ್ಣ ಆ ಕಡೆಗೆ ಅಲ್ಲೊಂದು ಸ್ವಲ್ಪ ಇದೆ. ಐ ಎನ್ ಗಾಡಿ, ಮಿಡ್ ಸೆಗ್ಮೆಂಟ್ ಗಾಡಿ, ಯಾವ್ದಣ ಬೇಕು? ಸೆಲ್ಯೂರಿಯಾ ಬೇಕಾ, ರಿಡ್ಜ್ ಬೇಕಾ, ಎಲ್ಲ ಎಲ್ಲ ತರ ಬ್ರ್ಯಾಂಡ್, ಡೀಸೆಲ್, ಡೀಸೆಲ್ ಬೇಕಾ, ಡೀಸೆಲ್, ಪೆಟ್ರೋಲ್, ಎಲ್ಲಾ ತರ ಗಾಡಿಗಳು ಸಿಗುತ್ತೆ. ಅಷ್ಟೇ. ಹೌದು. ಈಗ ಒಳಗಡೆ ಸ್ಟಾರ್ಟ್ ಮಾಡೋಣ. ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಣ್ಣ? ಇಲ್ಲಿಂದ ಮಾಡೋಣ, BMW ಇದೆ ಅಣ್ಣ ಇಲ್ಲಿಂದ. ಹೌದಣ್ಣ. ಮಾಡೋಣ ಬೇಗ. ಪ್ರೀಮಿಯಂ ಗಾಡಿ BMW 2010 ಮಾಡಲ್ D320. ಓಕೆನಾ? ಈ ಗಾಡಿ ವಿತ್ NOC 375,000 ಕೊಡ್ತೀನಿ. ಕಮ್ಮಿ ಮಾಡೋಣ ಅಣ್ಣ, ಕಮ್ಮಿ ಮಾಡೋಣ. 320D ಅಣ್ಣ, 2010. ಎಷ್ಟು ಅಣ್ಣ ಫೈನಲ್? ಅಣ್ಣ 5,000 ಕಮ್ಮಿ ಕೊಡು. 3,75,000 ಎಲ್ಲ ಬೇಡ. ಪ್ರೀಮಿಯಂ ಗಾಡಿಗೆ ಒಂದು ರೇಂಜ್ ಹೇಳಿ ಅಣ್ಣ. ಪ್ರೀಮಿಯಂ ಗಾಡಿ ಕೊಡ್ತಾರೆ ಕಮ್ಮಿ ಆಗಲ್ಲ. ಆಗುತ್ತಿಲ್ಲ, ಆಗಲ್ಲ. ಹೋಂಡಾ ಗಾಡಿ, ಹೋಂಡಾ ಸಿವಿಕ್ ಅಣ್ಣ, 2007 ಮಾಡಲ್ಲ. ಈ ಗಾಡಿ ಅಣ್ಣ 2,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಅಣ್ಣ. 2,65,000 ಕಮ್ಮಿ ಮಾಡ್ಕೊಡಿ. ಏನಣ್ಣ ಕಮ್ಮಿ ಮಾಡ್ಕೊಡಿ? ಕ್ಲೋಸ್ ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ. ಬರ್ಲಿ ಕಸ್ಟಮರ್, ಬರ್ಲಿ ಕಸ್ಟಮರ್, ಬರ್ಲಿ ಪಕ್ಕ. ದಾವಣಗೆರೆ ಗಡಿ, ಕರ್ನಾಟಕ 17. 2,25,000 ಕ್ಲೋಸ್ ಮಾಡಿ ಕೊಡ್ತೀನಿ. 2,50,000 ನೋಡೋಣ. ಒಳಗಡೆ ಗಾಡಿಗಳಿದಾವೆ ಎಲ್ಲ ನೋಡ್ಕೊಳ್ಳಿ. ಒಂದ್ಸರಿ ಬನ್ನಿ ಒಳಗಡೆ,
ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಟಿಯಾಗ ಆಗಿರ್ಬೋದು, ಇಕೋ ಸ್ಪೋರ್ಟ್ಸ್ ಆಗಿರ್ಬೋದು, ಹೋಂಡಾ ಸಿಟಿ ಆಗಿರ್ಬೋದು, ಒಳಗಡೆ ಎಲ್ಲ ಥರ ಗಾಡಿಗಳಿದ್ದಾವೆ, ಪುಂಟಿಂದ ಹಿಡಿದೆ ಇಲ್ಲೂ ಕೂಡ 2.5 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಎಲ್ಲ ಥರ ಗಾಡಿಗಳಿದ್ದಾವೆ. ಇಲ್ಲೂ ಲೋನ್ ಆಗುತ್ತೆ, ಆಗಲೇ ಹೇಳಿ 100% ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಎಲ್ಲ ಥರ ಮಾಡೆಲ್ ಗಾಡಿ ಇದೆ, ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ ಮ್ಯಾನ್ಯುವಲ್ ಎಲ್ಲ ಗಾಡಿಗಳು ಕಂಫರ್ಟಲ್ಲಿ ಇದೆ ನಿಮಗೆ. ಹಾಟ್ ಕೇಕ್ ಅಣ್ಣ, ಹಾಟ್ ಕೇಕ್ 2012 ಮಾಡಲ್ಲ, ಸೆಕೆಂಡ್ ಓನರು, ಕಂಫರ್ಟ್ ಲೈನ್ ಪೋಲೋ ನಿಮಗೆ ಅಣ್ಣ 3,70,000 ಕ್ಲೋಸ್ ಮಾಡಿ ಕೊಡ್ತೀನಿ. 3,70,000 ರೂಪಾಯಿಗೆ ಕಂಫರ್ಟ್ ಲೈನ್ ಮಿಡ್ ಸೆಗ್ಮೆಂಟು 2012 ಮಾಡಲು 3,70,000 ರೂಪಾಯಿ ವಿತ್ ಕರ್ನಾಟಕ ಗಾಡಿ, ಮಂಗಳೂರು ಗಾಡಿ ಸಿಗ್ತಾ ಇದೆ ಪೋಲೋ, ಅದು ಡ್ಯುಯಲ್ ಟೋನ್ ಬ್ಲಾಕ್ ಕಲರ್ ಇರ್ತಕ್ಕಂಥದ್ದು. ರಾಪಿಡ್ ಅಣ್ಣ, ರಾಪಿಡ್ 2013 ಮಾಡಲ್ ಗಾಡಿ ಅಣ್ಣ. ಈ ಗಾಡಿ ನಿಮಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಎಲಿಗೆನ್ಸ್ ಟಾಪ್ ಎಂಡು, ನೀವು 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,85,000 ಕಡಿಮೆ ಮಾಡ್ತೀನಿ ನಾನು, ಖಂಡಿತ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಆನ್ ಟೇಬಲ್ ಪ್ರೈಸ್ 485 ಅಣ್ಣ, 485,000. ಮಾರ್ಕೆಟ್ಗಿಂತ ಆಲ್ಮೋಸ್ಟ್ ನಿಮಗೆ 70,000 ಕಮ್ಮಿ ಅಣ್ಣ. ಹೌದಾ? ಫೋರ್ಡ್ ಆಸ್ಪೈರ್, ಫೋರ್ಡ್ ಆಸ್ಪೈರ್ 2016 ಮಾಡಲ್, ಸಿಂಗಲ್ ಓನರ್ ಅಣ್ಣ. ಈ ಗಾಡಿ 440,000 ಕ್ಲೋಸ್ ಮಾಡಿ, 440,000. ಹೋಂಡಾ ಸಿಟಿ ಆಲ್ಮೋಸ್ಟ್ ನಮ್ಮ ಹತ್ರ 5 ಗಾಡಿ ಇದೆ, ಸೊ ಎಲ್ಲ ತರ ಕಲರು ನಿಮಗೆ ಮಾಡೆಲ್ ಅಲ್ಲಿ ಸಿಗುತ್ತೆ. ಇದು 2014 ಮಾಡಲ್ಲು, 6,15,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಟಾಪ್ ಎಂಡ್ ಗಾಡಿ 2017 ಮಾಡಲ್ ಬೆಲೋನ ನಿಮ್ಗೆ ಡೆಲ್ಟಾ ವೇರಿಯಂಟ್. ಈ ಗಾಡಿ ನಿಮ್ಗೆ ಮಾರ್ಕೆಟ್ ಪ್ರೈಸ್ ಗಿಂತ ಆಲ್ಮೋಸ್ಟ್ ನಿಮ್ಗೆ 80,000 ಕಮ್ಮಿ ಮಾಡಿ ಕೊಡ್ತೀನಿ. 5,50,000 ಕೊಡ್ತೀನಿ, 5,00,000 ಬೆಲೋನ 17 ಮಾಡಲ್, 17 ಮಾಡಲ್ ಡೆಲ್ಟಾ ವೇರಿಯಂಟ್. ಹೌದಣ್ಣ, ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗಾಡಿ ಬ್ರಿಯೋ 2014 ಮಾಡಲ್ ಗಾಡಿ, ನಿಮ್ಗೆ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, 4,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಐ 2015 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ನಿಮ್ಗೆ 5,00,000 ಕ್ಲೋಸ್ ಮಾಡಿ ಕೊಡ್ತೀನಿ. 5,50,000 ಕ್ಲೋಸ್ ಮಾಡಿ ಕೊಡ್ತೀನಿ. ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್. ಹೌದು. ಸ್ಕೋಡಾ ರಾಪಿಡ್, ಸ್ಕೋಡಾ ರಾಪಿಡ್ 2013 ಮಾಡಲ್ ಡೀಸೆಲ್ ಗಾಡಿ. ಈ ಗಾಡಿ ನಿಮ್ಗೆ 4,00,000 ಸಾರಿ ಪೆಟ್ರೋಲ್ ಗಾಡಿ ಇದು. 2014 ಮಾಡಲ್ 4,85,000 ಕ್ಲೋಸ್. 4,85,000 ಒಂದ್ಸರಿ ಗಾಡಿ ನಂಬರ್ ತೋರಿಸ್ಬಿಡಿ, ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯುಂಡೈ ವರ್ನಾ 2013 ಮಾಡಲ್ ಡೀಸೆಲ್ CIDI ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಇದೆ, ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿ, ಆಲ್ಮೋಸ್ಟ್ ಟಾಪ್ ಅಂಡ್ ಗಾಡಿ ಎಲ್ಲ ಬಂದೇ ಬರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ. 5,25,000 5,25,000 ವರ್ನಾ ಫ್ಲೂಡಿಕ್ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಫೋರ್ಡ್ ಫಿಗೋ ಆಸ್ಪೈರ್, ಫೋರ್ಡ್ ಫಿಯೆಸ್ಟಾ, ಫಿಯೆಸ್ಟಾ ಡೀಸೆಲ್ ಗಾಡಿ 2014 ಮಾಡಲ್, ನ್ಯೂ ಶೇಪ್ ಫಿಯೆಸ್ಟಾ ಇದು ಡೀಸೆಲ್, ಮೈಲೇಜ್ ಎಕ್ಸ್ಟ್ರಾ ಕ್ಲಾಸ್ ನಿಮ್ಗೆ 25 ವರೆಗೂ ಬರುತ್ತೆ ಸರ್. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 4,25,000 4,25,000 ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಸ್ಕೋಡಾ ರಾಪಿಡ್ ಅಣ್ಣ. ಇದು 2015 ಮಾಡಲ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ಗಾಡಿ ಅಣ್ಣ. ಇದು 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ. 5,45,000 ಅಣ್ಣ ಸ್ಕೋಡಾ ರಾಪಿಡ್ ಇದು ಕೂಡ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಆಡಿ A3 ಅಣ್ಣ, ಆಡಿ A3 2015 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಮಾರ್ಕೆಟ್ ವ್ಯಾಲ್ಯೂ ವಿತ್ ದಿಲ್ಲಿ ನಂಬರ್ HR ನಂಬರ್ NOC ನಿಮ್ಗೆ 100,00,000 ವರೆಗೂ ಇದೆ. ಇದು ನಮ್ಮ ಹತ್ರ ಬಂದ್ಬಿಟ್ಟು 8,75,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಹೌದು, ಫೈನಲ್ ರೇಟ್ $8,75,000 ಅಷ್ಟೇ ಅಣ್ಣ. ಸ್ಲೈಟ್ಲಿ ನೆಗೋಷಿಯಬಲ್ ಇಲ್ಲೇನ ಇಲ್ಲ ಅಣ್ಣ. 8,75,000 ಅದೇ ಡೆಡ್ ಎಂಡ್ ಅಷ್ಟೇ. ಹೌದು, ಸೂಪರ್ಬ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಎಲಿಗೆನ್ಸ್ ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಸರ್. ಈ ಗಾಡಿ ನಿಮ್ಗೆ 6,25,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,25,000 ರೂಪಾಯಿ ವಿತ್ ಸನ್ರೂಫ್ ಇರ್ತಕ್ಕಂಥ ಸ್ಕೋಡಾ ಸೂಪರ್ ಸಿಗ್ತಾ ಇದೆ. 2012 ಮಾಡಲ್ ಸಿಂಗಲ್ ಓನರ್ ಎಲಿಗೆನ್ಸ್ ಸಿಂಗಲ್ ಓನರ್ ಎಲಿಗೆನ್ಸ್ ಟಾಪ್ ಎಂಡ್ ಗಾಡಿ ಅಣ್ಣ. ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ ಫೋನ್ ಮಾಡಿ, ಇಲ್ಲ ಡೈರೆಕ್ಟಾಗಿ IND ಕಾರ್ಸ್ಗೆ ಬನ್ನಿ. ಎಲ್ಲಣ್ಣ ಇರೋದು ಬನ್ನೇರ್ಘಟ್ಟ ರೋಡ್, ಅಕ್ಷಯ ನಗರ, IND ಕಾರ್ಸ್. ಇನ್ನು ಭಾಳ ಗಾಡಿಗಳಿದೆ, ಒಂದ್ಸರಿ ನೋಡ್ಕೊಳ್ಳೋಣ, ಇದು ತೋರ್ಸೋಣ ಅಣ್ಣ. ಆ ಗಾಡಿಗಳ ಡೀಟೇಲ್ಸ್ ಕೊಡೋಣ, ಹೋಗೋಣ. ಹೋಗೋಣ. ನೆಕ್ಸ್ಟ್ ವೀಕ್ ಅಲ್ಲಿ 2 ಇದೆ ಹೋಂಡಾ ಸಿಟಿ ಅಣ್ಣ. ಇದು 2010 ಸಿಂಗಲ್ ಓನರ್, ಇದು 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ನಂಬರ್ ನೋಡ್ಕೊಳ್ಳೋಣ, ಗಾಡಿ ನಂಬರ್ ಎಲ್ಲ ಕರ್ನಾಟಕ ಗಾಡಿನ ಅಣ್ಣ. 2010 ಮಾಡಲ್ ಸಿಂಗಲ್ ಓನರ್, 3,85,000 ಮಾಡ್ಕೊಡ್ತೀನಿ ಅಣ್ಣ. ಇದು ಅಣ್ಣ, ಈ ಗಾಡಿ ನಿಮ್ಗೆ 14 ಮಾಡಲ್ 6,25,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,25,000 ಬಿಟ್ಟಾಕೋಣ, 5,95,000 ಕ್ಲೋಸ್ ಮಾಡಿ ಕೊಡ್ತೀನಿ. ಲೋನ್ ಮಾಡ್ಸ್ಕೊಡ್ತೀರಾ? 100% ಅಣ್ಣ ಮಾಡ್ಕೊಡ್ತೀನಿ. ಬೇಡ ಅಂದ್ರೆ ನಿಮ್ಗೆ 5,00,000 ಆಗುತ್ತೆ. 5,00,000 ಲೋನ್ ಆಗುತ್ತಾ? ಹೌದು. ಹಾಗೆ ಒಂದ್ 90,000 ಇಟ್ಕೊಂಡ್ರೆ ಸಾಕು? ಹೌದು, 100%. ಹಾಗೆ ಹೋಂಡಾ, ಹೋಂಡಾ ಸಿಟಿ ಇದು, ಇದು ಕೂಡ ಹೋಂಡಾ ಸಿಟಿ 2017 ಮಾಡಲ್ ಸೆಕೆಂಡ್ ಓನರ್ ಅಣ್ಣ. ಈ ಗಾಡಿ ಮಾರ್ಕೆಟ್ ನಿಮ್ಗೆ 9,00,000 ವರೆಗೂ ಇದೆ, ನಮ್ಮ ಹತ್ರ 6,90,000 6,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಅಣ್ಣ. ಫೈನಲ್ ರೇಟ್? ಫೈನಲ್ ರೇಟ್ ಅಣ್ಣ. ಇನ್ನೊಂದ್ ರೇಟ್? ಹೌದಣ್ಣ, ಇನ್ನೊಂದ್ ರೇಟ್. ಆಯ್ತು, ಬನ್ನಿ ಮುಂದೆ ಬಂದು ಗಾಡಿ ನೋಡಿ, ಖಂಡಿತ ಇವ್ರ ಮಾತಿಗೆ ಕಮ್ಮಿ ಮಾಡಿ ಕೊಡ್ತೀನಿ. ಪ್ರೈಸ್ ಹೇಳಲ್ಲ,
ಕಮ್ಮಿ ಮಾಡಿ ಕೊಡ್ತೀನಿ. ಕಮ್ಮಿ ಮಾಡ್ಕೊಡ್ತಾರೆ 690,000 ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ, ಇನ್ನು ಕಮ್ಮಿ ಮಾಡ್ಕೊಡ್ತಾರೆ ಆನ್ ಟೇಬಲ್ ವಿತ್ ಲೋನ್ ಸಮೇತ ಮಾಡ್ಕೊಡ್ತೀನಿ ಅಲ್ವಾ. ನೆಕ್ಸ್ಟ್ ವೆಹಿಕಲ್ ಪುಂಟೋ. ಪುಂಟೋ 2011 ಮಾಡಲ್ಲೋ ಡೀಸೆಲ್ ಗಾಡಿ ಸರ್ ಇದು. ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ, ಮೇಂಟೆನೆನ್ಸ್ ಅಷ್ಟು ಕಡಿಮೆ ಬರುತ್ತೆ ನಿಮಗೆ. 11 ಮಾಡಲ್ ಪುಂಟೋನ ನಾನು 225,000 ಕೊಟ್ಬಿಡ್ತೀನಿ. 225,000 ಹೌದು. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಎರಡು ಗಾಡಿ ಇದಾವೆ ಸೆಲೀರಿಯೋ. ಎರಡು ಸೆಲೀರಿಯೋ ಇದೆ. ಇದು 2016 ಮಾಡಲ್, ಇದು 2014 ಮಾಡಲ್. ಇದು 14 ಮಾಡಲ್, ಇದು 14 ಮಾಡಲ್ ಆಟೋಮೆಟಿಕ್. ಇದು ನಿಮ್ಗೆ 390,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇದು 410,000 ಕ್ಲೋಸ್ ಮಾಡಿ ಕೊಡ್ತೀನಿ. 16 ಮಾಡಲ್ ಸಿಂಗಲ್ ಓನರ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಫೈನಲ್ ರೇಟ್ ಎರಡು ಪೆಟ್ರೋಲ್, ಇದು ಎರಡು ಫೈನಲ್ ರೇಟ್ ಅಣ್ಣ. ಹೇಳ್ತಾ ಇರೋದು ಆಲ್ಮೋಸ್ಟ್ ಡೆಡ್ ಅಂಡ್ ಪ್ರೈಸ್. ಹೌದು, ಡೆಡ್ ಅಂಡ್ ಪ್ರೈಸ್ ಹೌದು. ಹಾಗೆ ಹೋಂಡಾ ಜಾಜ್, ಹೋಂಡಾ ಜಾಜ್ ಇದು ಎರಡನ್ನು 2015 ಮಾಡಲ್. ಈಗ ಎರಡು ಗಾಡಿನ ನಿಮ್ಗೆ 5:30 ಕ್ಲೋಸ್ ಮಾಡಿ ಕೊಡ್ತೀನಿ. 5:30 ಹೌದು ಅಣ್ಣ. ಡೀಸೆಲ್ ಪೆಟ್ರೋಲ್? ಎರಡು ಪೆಟ್ರೋಲ್. ಎರಡು ಪೆಟ್ರೋಲ್, ಎರಡು ಪೆಟ್ರೋಲ್, ಎರಡು ಮ್ಯಾನುವಲ್ ಅಷ್ಟೇ. ಅಷ್ಟೇ, ಇನ್ನು ಗಾಡಿಗಳು ಇದಾವೆ? ಹೌದು ಇದಾವೆ. ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಅಂತ ತುಂಬಾ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಗಾಡಿ ಸಿಗ್ತಾ ಇದೆ, ಬಟ್ ಪ್ರೈಸಿಂಗ್ ಓಕೆ ಆಗ್ತಾ ಇಲ್ಲ ಜನಕ್ಕೆ. ಪ್ರೈಸಿಂಗ್ 2015 ಮಾಡಲ್ ಇಕೋ ಸ್ಪೋರ್ಟ್ಸ್ ಡೀಸೆಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಅಣ್ಣ 395,000 ವಿತ್ ಎನ್ ಓ ಸಿ ಕೊಡ್ತೀನಿ ಅಣ್ಣ. 395,000 ಕರ್ನಾಟಕ ಗಾಡಿ ಅಲ್ಲ ಅಣ್ಣ, ವಿತ್ ಎನ್ ಓ ಸಿ ಇಂಟ್ರೆಸ್ಟೆಡ್ ಗಾಡಿ ವಿತ್ ಎನ್ ಓ ಸಿ ಸಮೇತ ಕೊಡ್ತಾರೆ. 2015 ಮಾಡಲ್ ಇಂಟ್ರೆಸ್ಟೆಡ್ ಗಾಡಿಗೆ ಲೋನ್ ಆಗಲ್ಲ. ಸ್ಯಾಲ್ರಿ ಇದ್ರೆ ಪರ್ಸನಲ್ ಲೋನ್ ಮಾಡಿ ಕೊಡ್ತೀನಿ. ಅಷ್ಟೇ ಅಷ್ಟೇ. 395,000. ಹಾಗೆ ಆಕ್ಟೇವಿಯಾ ಚೆವರ್ಲೆಟ್ ಕ್ಯಾಪ್ಟಿವ್ ಇದು 2009 ಮಾಡಲ್ ಗಾಡಿ, ಸಿಂಗಲ್ ಓನರ್, 7 ಸೀಟರ್ ಗಾಡಿ, ಡೀಸೆಲ್ ಒಳ್ಳೆ ಮೈಲೇಜ್, ಕಮ್ಮಿ ಬೆಲೆಯಲ್ಲಿ ಬೇಕಾದ್ರೆ ಖಂಡಿತ ಈ ಗಾಡಿಗೆ ಹೋಗ್ಬೋದು. 345,000 ಗಾಡಿ ಕ್ಲೋಸ್ ಮಾಡಿ. 345,000 ಯಾವ್ದು ಇಂಟ್ರೆಸ್ಟೆಡ್ ಗಾಡಿ ಅಲ್ಲ, ಪಕ್ಕ ಕರ್ನಾಟಕ ಗಾಡಿ. ಕರ್ನಾಟಕ ಗಾಡಿ ನಂಬರ್ ತೋರ್ಸಪ್ಪ. 7 ಸೀಟರ್ ಗಾಡಿ, ಅದನ್ನು ಡೀಸೆಲ್. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ, ಅಲ್ಲಿ ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ. ಎಲ್ಲ ಟಾಪ್ ಎಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಆಪ್ಷನ್ ಮಾಡ್ಬಿಡುತ್ತೆ. ನೆಗೋಷಿಯಬಲ್ ಕೊಟ್ಟಿಲ್ಲ ಸರಿ ಸರ್. ಈಗ ಸರಿ ಹೇಳ್ತಾ ಇರೋದ ಪ್ರೈಸ್ ಕಮ್ಮಿ ಕಡಿಮೆ. ಹತ್ತತ್ರ ಎಲ್ಲ ಗಾಡಿಯಲ್ಲಿ ನಿಮಗೆ 70,000-80,000 ವರೆಗೂ ಕಮ್ಮಿ ಹೇಳಿದ್ದೀನಿ. ಆಯ್ತು, ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಸರ್. ಆಯ್ತು, ಬರಲಿ, ಮುಂದೆ ಬನ್ನಿ, ಮಾಡ್ಕೊಡ್ತೀನಿ. ಏ ಮುಂದೆ ಎಲ್ಲ ಹೇಳಿ ಸರ್ ಸ್ವಲ್ಪ. ಫೈನಲ್ ಟು ಫೈನಲ್ 300,000-330,000 ಕ್ಲೋಸ್ ಮಾಡಿ. 300,000-330,000 ಅಷ್ಟೇ. ಅಷ್ಟೇ. ಹಾಗೆ ನೆಕ್ಸ್ಟ್ ವೀಕಲ್ಲು ಸಿಆರ್ ವಿ ಇದೆ, ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇದೆ. ಸಿಆರ್ಗಿಂತ ಮುಂಚೆ ಇಕೋ ಸ್ಪೋರ್ಟ್ಸ್ ಇನ್ನೊಂದು ನೋಡಿ, ಅಲ್ಲೊಂದು ಸಿಲ್ವರ್ ಇದೆ, ಇಲ್ಲೊಂದು ಬ್ಲೂ ಇದೆ. ಇದು ಕರ್ನಾಟಕ ಗಾಡಿನ? ಇದು ಇಂಟ್ರೆಸ್ಟೆಡ್ ಓಡಿ ಒಡಿಸಾ ಗಾಡಿ. ಇದು ಒಡಿಸಾ ಗಾಡಿ, ಅದು ಡೆಲ್ಲಿ ಗಾಡಿ. ಅದು ಹೇಳಿದ್ರು ಡೀಟೇಲ್ಸ್. ಇದು 2013 ಮಾಡಲ್ ಆಪ್ಷನ್ ಎಲ್ಲ, ಪುಷ್ ಸ್ಟಾರ್ಟ್ ಬಟನ್ ಎಲ್ಲಿಗೆ ಟಾಪ್ ಎಂಡ್ ಬರುತ್ತೆ ನಿಮಗೆ, ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಇದು ಸೇಮ್ ರೇಟ್ ನಿಮಗೆ 395,000 ಯಾವ ಗಾಡಿ ಬೇಕು ತಗೊಂಡೋಗಿ. 395,000 ಹೌದು. 2,395,390 ಗಾಡಿ, ಅದು ಡೆಲ್ಲಿ ಗಾಡಿ. ಬೇಕಾ ಕರ್ನಾಟಕ ಟ್ರಾನ್ಸ್ಫರ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ? ಖಂಡಿತ ಮಾಡ್ಕೊಡ್ತೀನಿ. ಕರ್ನಾಟಕ ಮಾಡಿಸ್ಕೊಂಡ್ರೆ ನಿಮಗೆ ಕಮ್ಮಿ ಬರುತ್ತೆ. ಆಲ್ಮೋಸ್ಟ್ ಕರ್ನಾಟಕ ಡೈರೆಕ್ಟ್ ಗಾಡಿ ತಗೊಳ್ಳೋದ್ರೆ 6:30 15 ಮಾಡಲ್ಲ. ಈ ಗಾಡಿ ಎಲ್ಲ ನಿಮ್ಗೆ ಮಾಡ್ಕೊಂಡ್ರೆ ಅಮ್ಮಮ್ಮ ಅಂದ್ರೆ ಒಂದು 5:20-5:30 ವರೆಗೂ ಬೀಳುತ್ತೆ ಅಷ್ಟೇ. ಮಿನಿಮಮ್ ಅಂದ್ರೆ ನಿಮ್ಗೆ 5:30 ಅಂತೂ ಬೀಳುತ್ತೆ. ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು, ಅದು ಹೋಂಡಾ CR-V. CR-V 2009 ಮಾಡಲ್ ಸಿಂಗಲ್ ಓನರ್ ಗಾಡಿ, CR-V ಆಟೋಮೆಟಿಕ್ ಪೆಟ್ರೋಲ್ ವಿತ್ ಸನ್ರೂಫ್, ಟಾಪ್ ಎಂಡ್ ಗಾಡಿ. ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಬರ್ಲಿ, ಖಂಡಿತ ನಾನು ಕೊಡ್ತಾ ಇರೋದು ಪ್ರೈಸ್ ಯಾರು ಕೊಡಲ್ಲ ಅನ್ಸುತ್ತೆ. 4,65,000 ಕ್ಲೋಸ್ ಮಾಡಿ. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಸರ್, 100,000 ವಿಡಿಯೋಗಳು ಆಗ್ಬಿಟ್ಟಿದೆ. ಆಗ್ಲೇ ಹೇಳಿದ್ರೆ ತಲೆ ಕೆಟ್ಟ ಕೆರೆ ಮಾರ್ಕೆಟ್ ಏನಿದೆ ಅದು ಮ್ಯಾಟರ್ ಆಗುತ್ತೆ. 100% ಹೇಳಿ ಕಸ್ಟಮರ್ ಕನ್ಫ್ಯೂಸ್ ಆಲ್ಮೋಸ್ಟ್ ನಮ್ಮ ಹತ್ರ ಹಣ ವಿಡಿಯೋ ನೋಡಿ ನೋಡಿ ಸಾಕಾಗಿದ್ದೆ. ಫೈನಲ್ ನಿಮ್ ವಿಡಿಯೋ ನೋಡಿ ನೋಡ್ಕೊಂಡ್ ಬಂದಿದೀವಿ, ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೇವೆ ಅಂತ ಬರ್ತಾರೆ. ಎಲ್ಲ ವಿಡಿಯೋಗಳಿಗಿಂತ ನಮ್ಮ ವಿಡಿಯೋದಲ್ಲಿ ಕಮ್ಮಿ ಇದೆ ವಿಡಿಯೋ. 100% ಪಕ್ಕ. ಈಗ ಫೈನಲ್ ರೇಟ್ ಹೇಳಿ. 465. ಇನ್ನೊಂದು ರೇಟ್ ಹಣ ಆಲ್ರೆಡಿ ಹೇಳಿದ ರೇಟ್ ರಿಪೀಟ್ ಅಲ್ಲ ಸರ್, ಫೈನಲ್ ರೇಟ್ ಅಂತ ಕೇಳಿದ್ದು. 5,000 ಹಣ ಇದರಲ್ಲಿ ಜಾಸ್ತಿ ಕಮ್ಮಿ ಆಗಲ್ಲ. 10,000 ಹಣ, 5.5 ಇದೆ ಮಾರ್ಕೆಟ್ ರೇಟ್. ಅದಕ್ಕೆ ಆಗಲ್ವಾ? ಆಗಲ್ಲ. ಇದು 5,460. 4,60 ಗಾಡಿಗಳು ಬರುತ್ತೆ ಅಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಣ್ಣ ಈ ಪ್ರೈಸ್ ಗೆ ಆಗುತ್ತೆ. ಗಾಡಿ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ, 1 ರೂಪಾಯಿ ಖರ್ಚಿಲ್ಲ. ಇಷ್ಟ ಇದ್ರೆ ತಗೊಂಡೋಗಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಬೇರೆ ಎಲ್ಲಾದ್ರೂ ಹೋಗಿ ಒಂದು 1,00,000 ತಗೊಳ್ಳಿ, ನಮ್ ಬೇಡ. ನಮ್ಮ ಹತ್ರ ಕ್ವಾಲಿಟಿ ಗಾಡಿ ಇಷ್ಟಕ್ಕೆ ನಾವು ಕೊಡೋದು, ಸಿಂಪಲ್. ಅದಕ್ಕೆಲ್ಲ MVP ಕನ್ನಡ ಚಾನಲ್ ಪದೇ ಪದೇ ರಿಪೀಟ್ ಬರೋದು. ಉಳಿಸ್ಕೊಂಡೋಗಿದೀವಿ ಅಣ್ಣ. ಈಗ 1,00,000 ಕಮ್ಮಿ ಕೊಟ್ಬಿಟ್ಟು ಹೆಸರು ಹಾಳು ಮಾಡ್ಕೊಳ್ಳೋದು. ಕ್ವಾಲಿಟಿ ಗಾಡಿ ಕೂಡ ಹೆಸರು ಉಳಿಸ್ಕೊಳ್ಳಿ ಅಷ್ಟೇ. ಒಂದ್ಸರಿ ಗಾಡಿ ತಗೊಂಡ್ರೆ ರಿಟರ್ನ್ ಶೋರೂಮ್ ಬರಬಾರ್ದು ಅಷ್ಟೇ. ಮತ್ತೆ ಗಾಡಿ ತಗೊಳಕ್ಕೆ ಬರ್ಬೇಕು ರೆಫರೆನ್ಸ್. 100% Hyundai i20 2009 ಮಾಡಲ್ ಆಸ್ಟಾ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ ನಿಮ್ಗೆ, ಪೆಟ್ರೋಲ್ ವೇರಿಯಂಟ್ ಅಣ್ಣ. 2,75,000 ಬೇಡ ಬಿಟ್ಟಾಕಿ. 2,00,000
65,000 ಕ್ಲೋಸ್ ಮಾಡಿ. 10,000 ಕಡಿಮೆ ಬೇಡ. ಹೌದು 10,000 ಒಂದು ಫೈನಲ್ ರೇಟ್ ಇಲ್ಲ. 10,000 ಕಡಿಮೆ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ ನಿಮಗೆ 3.5 ಇದೆ. ನಾನು 2,65,000 25,000 ಕ್ಲೋಸ್ ಮಾಡಿ ಕೊಡ್ತೀನಿ ಅಷ್ಟೇ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಣ ಕೆಳಗಿರೋ ನಂಬರ್ ಫೋನ್ ಹಾಕಿ. ಎಷ್ಟೋ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಎಷ್ಟೇ ಓನರ್ ಏನೋ ಮಿಸ್ ಆಗಿರ್ಬೋದು, ವೀಡಿಯೋದಲ್ಲಿರೋ ಫೋನ್ ಹಾಕಿ ಇಲ್ಲ ಡೈರೆಕ್ಟ್ ಆಗಿ ಎಲ್ಲ ನಾರ್ಮಲ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ, ಎಲ್ಲ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತೀವಿ. ಇನ್ನು ಕನ್ಫರ್ಮ್ ಬೇಕಾ ಗಾಡಿ ನಂಬರ್ ಇರುತ್ತೆ ಕೆಟ್ಲಾಗಲ್ಲಿ ಕೂಡ, ಅದನ್ನು ಕೂಡ ಅಪ್ಲಿಕೇಶನ್ ಚೆಕ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಡೈರೆಕ್ಟ್ ಬರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆಕ್ಸ್ಟ್ರಾನ್ ನೋಟ್ 2014 ಮಾಡಲ್ ಟಾಪ್ ಎಂಡ್ ಗಾಡಿ, ನಿಮ್ಗೆ 7 ಸೀಟರ್ ಈ ಗಾಡಿ ಕೂಡ ಆಚೆ ಇದು. ನಿಮ್ಗೆ ವಿತ್ ಎನ್ ಓ ಸಿ ಎಚ್ ಆರ್ ನಂಬರ್ ವಿತ್ ಎನ್ ಓ ಸಿ ಇದು 4,65,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,65,000 ರೂಪಾಯಿ ಕೊಡ್ತಾ ಇದಾರೆ ಅಂದ್ರೆ ಎಚ್ ಆರ್ ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ. ಗಾಡಿ ನಂಬರ್ ನೋಡ್ಕೊಳ್ಳಿ, ಹರಿಯಾರ 12V0098 ಗಾಡಿ ನಂಬರ್ RX5 ಸೆವೆನ್ ಸೀಟರ್ ಗಾಡಿ ಅಣ್ಣ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಎಚ್ ಆರ್ ಆಚೆ ಬೇರೆ ಶೋರೂಮ್ ಅಲ್ಲಿ ತಗೊಳಕ್ಕೆ 5,000 ಇದೆ. ನಾನು 4,65,000 ಕೊಡ್ತಾ ಇದ್ದೀನಿ ನೋಡೋಣ. ಗಾಡಿ ಸ್ಕ್ರೀನ್ ಶಾಟ್ ತಗೊಂಡಣ್ಣ. ಗಾಡಿ ನಂಬರ್ 4,65,000 ಅಷ್ಟೇ ಅಷ್ಟೇ. ಅದ್ರಲ್ಲಿ 10,000 ಕಡಿಮೆ ಅಲ್ಲೇ ಮಿಸ್ ಆಗಿಳಿದ್ರು ಅದೇ ಕಡಿಮೆ. ಓಕೆನಾ? ಟಾಟಾ ಟಿಯಾಗೋ, ಟಾಟಾ ಟಿಯಾಗೋ 2017 ಮಾಡಲ್ಲೋ ಎಕ್ಸಾಕ್ಟ್ ಟಾಪ್ ಎಂಡ್ ಮ್ಯಾಗ್ವೀಲ್ ಏರ್ ಬ್ಯಾಗ್ ABS ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ ಅಣ್ಣ. ಈ ಗಾಡಿ ನಿಮ್ಗೆ ಮಾರ್ಕೆಟ್ 5,500 ಇದೆ. 4,65,000 ಕ್ಲೋಸ್ ಮಾಡಿ ಕೊಡ್ತೀವಿ ಅಷ್ಟೇ ಅಷ್ಟೇ. 4,55,000 4,65,000 ಎಕ್ಸಾಕ್ಟ್ ಟಾಪ್ ಎಂಡ್ ಟಾಟಾ ಟಿಯಾಗೋ 4,55,000 ಆಗುತ್ತೆ ಈ ವಿಡಿಯೋದಲ್ಲಿ. ಆಯ್ತು ಮಾಡ್ಕೊಡ್ತೀನಿ ಪಕ್ಕನ ಪಕ್ಕ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ, ನೆಕ್ಸ್ಟ್ ವೆಹಿಕಲ್ಲು ರೆನಾಲ್ಡ್ ಡಸ್ಟರು 2013-14 ಮಾಡಲ್ ಗಾಡಿ ವಿತ್ ಎನ್ ಓ ಸಿ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇದರಲ್ಲಿ ವೈಟ್ ಕಲರ್ ಗಾಡಿ ಕೂಡ ಇದೆ. ಬೆಸ್ಟ್ ಬನ್ನಿ, ಇದಿಲ್ಲ ಅಂದ್ರೆ ನೆಕ್ಸ್ಟ್ ಆಲ್ಮೋಸ್ಟ್ ಸೋಲ್ಡ್ ಆಗಿರುತ್ತೆ. ಇನ್ಗೆ ಸೋಲ್ಡ್ ಆದ್ರೆ ಬೇರೆ ಗಾಡಿ ಡಸ್ಟರ್ ಇದೆ ನಿಮಗೆ ತೋರಿಸಿ. ಗಾಡಿ ನಂಬರ್ ನೋಡ್ಕೊಳ್ಳೋಣ. ಯಾವ ಮಾಡಲ್ ಎಷ್ಟು ಓನರ್ ಅಂದ್ರೆ 14 ಮಾಡಲ್ ಸೆಕೆಂಡ್ ಸಿಂಗಲ್ ಓನರ್ ಗಾಡಿ. ಕೊಡ ರೇಟ್ 3,85,000 385 ಸಿಂಗಲ್ ವಿತ್ ಎನ್ ಓ ಸಿ ಕರ್ನಾಟಕ ಬೇಕಾ ಎಕ್ಸ್ಟ್ರಾ ಆಗುತ್ತೆ. ಹೌದು ಆಯ್ತಲ್ಲ ಅಣ್ಣ ಗಾಡಿ ಅಣ್ಣ. ಆಯ್ತಣ್ಣ ಇನ್ನೂ ಗಾಡಿಗಳು ಇದೆ, ಪಾಲಿಶಿಂಗ್ ಅಲ್ಲಿ ಬರ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಗಾಡಿ ಇಂಥದ್ದೇ ಬೇಕಂದ್ರೆ ನಮ್ಗೆ ವಾಟ್ಸಪ್ ಮಾಡಿ ಅಥವಾ ಕೇಳಿ ಸರ್ ಈ ಥರ ಗಾಡಿ ನಾವು ನೋಡ್ತಾ ಇದ್ದೀವಿ ನಿಮ್ಮ ಹತ್ರ ಸಿಗುತ್ತೆ ಅಂತ ಕೇಳಿ ನಮ್ಮ ಹತ್ರ ಇದ್ರೆ ಖಂಡಿತ ನಿಮಗೆ ಫಾರ್ವರ್ಡ್ ಮಾಡ್ತೀವಿ. ಇಲ್ಲಾಂದ್ರೆ ಡೈರೆಕ್ಟ್ ಒಂದ್ಸರಿ ಐಂಡಿಕಾಸ್ ವಿಸಿಟ್ ಮಾಡಿ ಸುಮಾರು ಗಾಡಿ ಇದೆ ಖಂಡಿತ ತಗೋಬೇಕು. ಇಂಟೆನ್ಷನ್ ಇದ್ರೆ ಪ್ರೈಸಿಂಗು ಇಲ್ಲಿ ಕಮ್ಮಿ ಇದೆ ಅಲ್ಲಿ ಕಮ್ಮಿ ಇದೆ ಆ ಥರ ಕಾನ್ಸೆಪ್ಟಲ್ಲಿ ಇದ್ದರೆ ಖಂಡಿತ ನಾನು ಓಪನಾಗಿ ಹೇಳ್ತೀನಿ, ಬರೋಕ್ಕೆ ಹೋಗಬೇಡಿ. ಗಾಡಿ ಕ್ವಾಲಿಟಿ ಬೇಕಾ, 3 ವರ್ಷ ಇಂಜಿನ್ ವಾರಂಟಿ ಸಮೇತ ಬೇಕಾ, ಒಂದು ಬೆಸ್ಟ್ ಪ್ರೈಸಲ್ಲಿ ಬೇಕಂದ್ರೆ ನಮ್ಮ ಹತ್ರ ಬನ್ನಿ ಗಾಡಿ ತೊಗೊಂಡೋಗ್ಲಿ ಹ್ಯಾಪಿಯಿಂದ. ಓಪನ್ ಮಾರ್ಕೆಟಲ್ಲ ಓಪನ್ ಟಾಕ್ ಓಪನ್ ಟಾಕು ಅಷ್ಟೇ ಅಷ್ಟೇ ಇರೋದನ್ನ ಹೇಳ್ಬಿಡೋಣ. ಇರೋದನ್ನ ಹೇಳ್ತಾ ಇದ್ದೀವಿ. ಕ್ವಾಲಿಟಿ ಬೇಕಾ ಐಎನ್ಡಿ ಕಾರ್ ಸ್ಟ್ಯಾಂಡರ್ಡ್ ಅಣ್ಣ. ಅಷ್ಟೇ ಅಣ್ಣ, ನಾವು ಆಕ್ಸಿಡೆಂಟ್ ಗಾಡಿ ತೊಗೊಂಡು 100,000 ಕಮ್ಮಿ ಕೊಡೋದು 50,000 ಕಮ್ಮಿ ಕೊಡೋದು ಇಲ್ಲ. ಆದರೂ ಕ್ವಾಲಿಟಿ ಗಾಡಿ ನಾನು ರೀಸನಬಲ್ ಪ್ರೈಸ್ ಕೊಡ್ತಾ ಇದ್ದೀನಿ ಅಂದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಕ್ವಾಲಿಟಿ ನೋಡಿ ಒಂದು ಟೆಸ್ಟ್ ಡ್ರೈವ್ ನೋಡಿ 100% ಇಷ್ಟ ಆಗುತ್ತೆ ತೊಗೊಂಡೋಗ್ತಾರೆ. ಟಾಕಾ ಟಿಕ್ಕಿ ತಾಪೆವ್ರಿಗೆಲ್ಲ ಬೇಡ ಬೇಡ ಕೊಡೋ ರೇಟ್ ಇಷ್ಟು. ಒನ್ ಟು ಒನ್ ಈ ಥರ ಗಾಡಿ ಇದೆ ಅಣ್ಣ, ಇಷ್ಟು ರೇಟ್ ಆಗುತ್ತೆ. ಓಕೆ ಆದರೆ ಖುಷಿಯಿಂದ ತೊಗೊಂಡೋಗಿ ಅಷ್ಟೇ 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 ಅಲ್ಲಣ್ಣ. ಅಷ್ಟೇ ಅಣ್ಣ. ಕೊನೆಯದಾಗ ಏನಾದರೂ ಹೇಳ್ತೀರಿ ಇನ್ನು? ಕೊನೆಯದಾಗೆ ನಮ್ಮ ಇವರು ಯೂಟ್ಯೂಬರ್ ಅಂತ ಅನ್ಕೋಬೇಡಿ, ನಮ್ಮ ಫ್ರೆಂಡ್ಸ್. ಬಟ್ ವಿಡಿಯೋ ಮಾಡುವಾಗ ಯೂಟ್ಯೂಬರ್ ಕಸ್ಟಮರ್ ಬಿಹಾವೇ ಮಾತಾಡ್ತಾರೆ, ನಮ್ಮ ಬಿಹಾವ್ ಮಾತಾಡಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕೆ ಅಣ್ಣ ಯಾಕೆ ಇತ್ತೀಚೆಗೆ ನಮ್ಮ ಚಾನಲಲ್ಲಿ ನಿಮ್ಮ ವಿಡಿಯೋನ ಬರ್ತಾ ಇಲ್ಲ? ಯಾಕೆ 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 ಬ್ಯುಸಿ ಆಗಿದ್ದೀರಾ? ಅದಕ್ಕೆ ತುಂಬ ಸುಮಾರು ದಿವಸ ಆದಮೇಲೆ ಐಂಡಿಕಾಸ್ ವಿಡಿಯೋ ಬಂದಿದೆ. ಒಂದು ಲೈಕ್ ಶೇರು ನಿಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ. ಯಾರನ್ನ ಕರ್ಕೊಬೇಕಂದ್ರೆ ಪ್ರೈಸಿಂಗ್ ಕೊಡ್ತೀರಾ? ಕೊಡ್ತೀನಿ ಸರ್. ಅಷ್ಟೇ ಕೇಳಿ ಸರ್. ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಅವ್ರಿಗೆ ಇಷ್ಟ ಆಯ್ತಾ? ಹೌದು. ನಾಳೆನೇ ಬಂದು ಕಾರ್ ತಗೊಂತಾರೆ ಅಷ್ಟೇ. 100% ಯಾವ್ಯಾವ ಕಾರ್ ತೋರಿಸಿದ್ರು ಅದರಲ್ಲಿ 100% ಸರ್. ಸಬ್ಸ್ಕ್ರೈಬ್ ಸರ್, ಮನಸ್ಸಿಗೆ ಖುಷಿ ಇದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ ಥರ ಇರಿಟೇಷನ್ ಆಗ್ಬಾರ್ದು ನಿಮಗೆ ಬರೋ ನೋಟಿಫಿಕೇಶನ್ಸ್. ಆಲ್ಮೋಸ್ಟ್ ಈಗ ಎಷ್ಟು 500,000 ಫ್ಯಾಮಿಲಿ ಇದೆಯಲ್ಲ, ಅರೌಂಡ್ 10 ಲ್ಯಾಕ್ ಎಲ್ಲ ಅರೌಂಡ್ 10 ಲ್ಯಾಕ್ ಓವರ್ಆಲ್ ಓವರ್ಆಲ್ 10 ಲಕ್ಷ ಜನ MVP MVP ಫ್ಯಾಮಿಲಿ ಇದೆ. ಸೊ ಸುಮಾರು ಪ್ರೀತಿ ತೋರಿಸ್ತಾರೆ ಇದೇ ಥರ, ಮುಂದೂ ಇವ್ರಿಗೂ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿ ವೀಡಿಯೋಸ್ ನೋಡ್ತಾರೆ, ಇವ್ರ ವೀಡಿಯೋದಲ್ಲಿ ಹೋಗಿ ವೀಡಿಯೋಸ್ ಎಲ್ಲ ನೋಡಿ, ಕ್ವಾಲಿಟಿ ನೋಡಿ, ಪ್ರೈಸಿಂಗ್ ನೋಡಿ, ಆಮೇಲೆ ನಮ್ಮ ಹತ್ರ ಬನ್ನಿ. ಇದೇ ತರ ಒಳ್ಳೆ ಕಾರ್ಗಳನ್ನ ತಗೊಂಬನ್ನಿ, ಜನಗಳಿಗೆ ತೋರಿಸ್ತಾರೆ. ನಮ್ಗಂತೂ ಇತ್ತೀಚೆಗೆ ಕಾರ್ ವಿಡಿಯೋ ಜಾಸ್ತಿ ಮಾಡ್ತಾ ಇಲ್ಲ, ಲಿಮಿಟೆಡ್ ಶೋರೂಮ್ಗಳು ಮಾಡ್ತಾ ಇದೀನಿ. ಅದನ್ನು ಕೂಡ ಟ್ರಸ್ಟೆಡ್ ಶೋರೂಮ್ಗಳನ್ನ ಮಾಡ್ತಾ ಇದೀನಿ, ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಮಾಡಬಾರ್ದನ್ನ ಉದ್ದೇಶ ಅಲ್ಲ, ನಿಮ್ಗೆ RC ಟ್ರಾನ್ಸ್ಫರ್ ಆಗಿರ್ಬೋದು, ಗಾಡಿ ಕ್ವಾಲಿಟಿ ಆಗಿರ್ಬೋದು, ಎಲ್ಲಾನು ಬೇಗ ಬೇಗ ಆಗಬೇಕು. ಅತಿ ಜಾಸ್ತಿ ಲೇಟ್ ಆದ್ರೆ ಅದು ತೊಂದರೆ ಅನ್ಸುತ್ತೆ. ಬೇಡ, ನಮಗೂ ಇಷ್ಟ ಆಗಲ್ಲ ಕಸ್ಟಮರ್. ಒಂದ್ ನಮ್ಮ ಫ್ಯಾಮಿಲಿ ಯಾವುದು ಒಂದ್ಸರಿ ಬಂದ್ಬಿಡ್ರ ನಾವು ಅಷ್ಟೇ. ಆ ಕಡೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ಬೇಕು, ಜಾಸ್ತಿ ಆಗಬಾರ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.